சவனோனின் கரையில் படுவான் பிரசாந்த சுந்தர வாதாவரணத்தில் ಕೇವಲ ಪರಿಸರ ಮಾತ್ರ ಪ್ರಶಾಂತವಾಗಿದ್ದರೆ ಸಾಲದು. ಇಲ್ಲಿನ ಜನ ಮನಸ್ಸುಗಳು ಎಲ್ಲರೂ ಕೂಡ ಪ್ರಶಾಂತವಾಗಿರಬೇಕು ಎಂಬ ನಿಟ್ಟಿನಲ್ಲಿ ಇಲ್ಲಿನ ಜನರು ಮಾತ್ರ ಸಾಲದು, ಈ ಕಡೆಯಲ್ಲಿರುವ ಎಲ್ಲರೂ ಒಂದು ಉತ್ತಮ ಜನರಾಗಿ ಮಾರ್ಪಡಿಸಬೇಕು ಎಂಬ ಉದ್ದೇಶದೊಂದಿಗೆ ಇಂದು ಮುಐನು ಸುನ್ನಾ ಮೋರಲ್ ಅಕಾಡೆಮಿ ಎಂಬ ಅನೇಕ ದೊಡ್ಡ ದೊಡ್ಡ ಉದ್ದೇಶವನ್ನಿಟ್ಟುಕೊಂಡು ಯೋಜನೆಗಳನ್ನಿಟ್ಟುಕೊಂಡು ನಮ್ಮ ಸಂಸ್ಥೆ ಇಲ್ಲಿ ಆರಂಭವಾಗುತ್ತಾ ಇದೆ. ಅದರ ಪ್ರಾಥಮಿಕವಾದ ಒಂದು ಚಿಕ್ಕ ಉದ್ಘಾಟನೆ ಈಗ ಮೇಲೆ ನಡೆಯಿತು. ಇನ್ನು ಮಗರಿಬ ನಮಾಜಿನ ಬಳಿಕ ದೊಡ್ಡ ದೊಡ್ಡ ಉಲಮಾಗಳು, ಸೈಯದರುಗಳು, ಮಹಾನವಾದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಖಾನ್ದಾನ್ನಲ್ಲಿ ಹುಟ್ಟಿ ಬಂದಂತಹ, ಅವರ ಕುಟುಂಬ ಪರಂಪರೆಯಲ್ಲಿ ಬಂದಂತಹ ಉಲಮಾಗಳು ಈ ವೇದಿಕೆಗೆ ಬರಲಿಕ್ಕಿದ್ದಾರೆ. ಎಲ್ಲ ಅರ್ಥದಲ್ಲೂ ಕೂಡ ಈ ನಾಡು, ಈ ಊರು ಧನ್ಯಗೊಳ್ಳುತ್ತಾಯಿ. ಒಂದು ಕಡೆಯಲ್ಲಿ ಸವಣೂರೆಂದರೆ ಸವಣೂರಿಗೆ ಪ್ರವೇಶಿಸುವಾಗಲೇ ದೊಡ್ಡ ಒಂದು ಒಲಿಯಲ್ಲಿ ಇಲ್ಲಿ ಮಲಗಿದ್ದಾರೆ. ಈ ಕರ್ನಾಟಕದ ಉದ್ದಗಲಕ್ಕೆ ನೋಡಿದರೆ ಅನೇಕಾರು ಔಲಿಯಾಕೆ ನಾಮಗಳು ಇರುವಂತಹ ಒಂದು ಊರಾಗಿದೆ. ಅತ್ತ ಉಳ್ಳಾಲದಿಂದ ಹಿಡಿದು ಇನ್ನೊಂದು ಕಡೆ ಮತ್ತೊಂದು ಬೀದರ್ನಲ್ಲಿರುವ ಅಬುಲ್ ಫೈಸಲ್ ಅಹಮದುಲ್ಲಾ ಅವರ ಬಳಿಗೆ ಕರ್ನಾಟಕದ ಯಾವ ಕಡೆ ಹೋದರೂ ಕೂಡ ಔಲಿಯಾಕೆ ಇರುವಂತಹ ಒಂದು ಭೂಮಿಯಾಗಿದೆ ಇದು. ಒಂದು ಕಡೆಯಲ್ಲಿ ಖಾಜಾ ಮುಅಯ್ಯನುದ್ದೀನ್ ಚಿಶ್ತಿಯಲ್ಲಿ ಜಮೀರಿ ಕದ್ದಸಲ್ಲಾಹು ಸಿರ್ರಹುಲ್ ಅಸೀಸರ ಅವರ ಶಿಷ್ಯತ್ವವನ್ನು ಪಡೆದುಕೊಂಡಂತಹ ಅವರ ಮುರೀದಿಗಳಲ್ಲಿ ಪ್ರಜಾಪರಾಗಿರುವ ಖಾಜೆ ಬಂದೆ ನವಾಜ್ ಗುಲ್ಬರ್ಗದಲ್ಲಿದ್ದಾರೆ. ಬಿಜಾಪುರದಲ್ಲಿರುವ ಅನೇಕಾರು ಔಲಿಯಾ ಕಿರಾಮಗಳು ಈ ಹಾವೇರಿ ಜಿಲ್ಲೆಯಲ್ಲಿ ಹತ್ತಿರದ ಹಾನಗಲ್ ಶರೀಫಿನಲ್ಲಿ ಮಕ್ಬೂಲ್ ಶಾ ಕಾದರಿ ಕಾಶ್ಮೀರಿ, ಈ ರೀತಿ ಎಷ್ಟೊಂದು ಔಲಿಯಾ ಕಿರಾಮಗಳು ಅತ್ತ ಉಳ್ಳಾಲದಿಂದ ಇತ್ತ ಗುಲ್ಬರ್ಗದವರೆಗೆ ಬೀದರ್ನವರೆಗೆ ಎಲ್ಲ ಕಡೆ ಔಲಿಯಾಗಳು ನೇತೃತ್ವ ಕೊಟ್ಟಂತಹ ಭೂಮಿಯಾಗಿದೆ, ಪವಿತ್ರವಾದ ಮಣ್ಣಾಗಿದೆ ಈ ನಮ್ಮ ನಾಡು. ಇಷ್ಟೊಂದು ಔಲಿಯಾ ಕಿರಾಮಗಳು ಇಲ್ಲಿ ಬಂದು ಅವರು ಕಾಶ್ಮೀರದಿಂದ ಬಂದರು. ಮಹಾನರಾದ ಮಕ್ಬೂಲ್ ಶಾ ಕಾದರಿ ಕಾಶ್ಮೀರಿಯವರು ದೂರ ದೂರ ಊರಿನಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಇಲ್ಲಿ ವಿಶುದ್ಧ ಇಸ್ಲಾಂ ನಮಗೆ ತಲುಪಿಸಲು ಬೇಕಾಗಿ ಜಮಾ ನಮಗೆ ಕೊಡು ಗಳಿಸಿಕೊಡಲಿಕ್ಕೆ ಬೇಕಾಗಿ ಅವರು ದೂರ ದೂರದ ಊರುಗಳಿಂದ ಬಂದು ಸಂಪತ್ತನ್ನು, ಊರನ್ನು, ಮನೆಯನ್ನು, ಮಠವನ್ನು, ತೋಟವನ್ನು ಎಲ್ಲವನ್ನು ಬಿಟ್ಟು ಈ ದೂರದ ಭಾರತಕ್ಕೆ ಬಂದದ್ದು ನಮಗೆ ಇಸ್ಲಾಂ ಕಲಿಸಿಕೊಡಲಿಕ್ಕೆ ಬೇಕಾಗಿ, ನಮಗೆ ದೀನ್ ಕಲಿಸಿಕೊಡಲಿಕ್ಕೆ ಬೇಕಾಗಿ ಆಗಿದೆ. ಮಾತ್ರವಲ್ಲ, ಮಹಾನರಾದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ದೀನ್ ಕಲಿತಿರುವಂತಹ ಸುಹಾಬಾ ಕಿರಾಮ್ಗಳು, ಅವರು ದೀನ್ ಕಲಿತ ಬಳಿಕ ಇಸ್ಲಾಮನ್ನು ಕಲಿತ ಬಳಿಕ ಅವರ ಊರಲ್ಲಿ ಕುಳಿತುಕೊಳ್ಳಲಿಲ್ಲ. ಬದಲಾಗಿ ದೂರ ದೂರದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ, ಬೇರೆ ಬೇರೆ ದೇಶಗಳಿಗೆ ಹೋಗಿ, ಏನಾಗಿದೆ ದೀನ್, ಅಲ್ಲಾಹು ಎಂದರೆ ಯಾರು, ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೆಂದರೆ ಯಾರು ಎಂಬುದರ ಬಗ್ಗೆ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಅವರ ಕುಟುಂಬವನ್ನು ಬಿಟ್ಟು ಹೋದರು, ಅವರ ತಂದೆ ತಾಯಿಯನ್ನು ಬಿಟ್ಟು ಹೋದರು, ಅವರ ಸಂಪತ್ತನ್ನು ಬಿಟ್ಟು ಹೋದರು, ಅವರ ಮನೆ ಮಠಗಳನ್ನು, ತೋಟಗಳನ್ನು, ಗದ್ದೆಗಳನ್ನು ಎಲ್ಲವನ್ನು ಬಿಟ್ಟು ದೂರ ದೂರದ ಪ್ರದೇಶಗಳಿಗೆ ಹೋದರು. ಯಾತಕ್ಕಾಗಿ ಈ ವಿಶುದ್ಧ ಇಸ್ಲಾಂ ಅಲ್ಲಿಗೆ ತಲುಪಿಸಬೇಕು, ಈ ವಿಶುದ್ಧ ಇಸ್ಲಾಮಿನ ಬಗ್ಗೆ ಅಲ್ಲಿಯ ಜನರಿಗೆ ತಿಳುವಳಿಕೆ ಆಗ್ಬೇಕು, ಅವರ ನಮಾಜಿನ ಬಗ್ಗೆ ಕಲಿಯಬೇಕು, ಅವರ ರೋಜಾದ ಬಗ್ಗೆ ಕಲಿಯಬೇಕು, ಅವರ ಶರಾಬ್ ಇದು ಹರಾಮ್ ಆಗಿದೆ ಎಂದು ಅವರಿಗೆ ತಿಳಿಯಬೇಕು. ಇದೇ ಉದ್ದೇಶವನ್ನಿಟ್ಟುಕೊಂಡು ಅಂದು ಅನೇಕ ಪ್ರವಾದಿಗಳು ಹೋದರು, ಸಹಾಬಾ ಕಿರಾಮ್ಗಳು ಹೋದರು. ಮಾತ್ರವಲ್ಲ, ಕರ್ನಾಟಕಕ್ಕೂ ಕೂಡ ಅನೇಕಾರು ಔಲಿಯಾ ಕಿರಾಮ್ಗಳು ಬಂದರು. ಉಳ್ಳಾಲದಲ್ಲಿರುವಂತಹ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಅವರು ದೂರದ ಅರೇಬಿಯಾದಿಂದ ಕಡಲಿನ ಮೂಲಕ, ಹಾಯಿ ದೋಣಿಗಳ ಮೂಲಕ ಬಂದವರಾಗಿದ್ದರು. ಮಾತ್ರವಲ್ಲ, ಇಲ್ಲಿರುವಂತಹ ಗುಲ್ಬರ್ಗದಲ್ಲಿರುವಂತಹ ಮಹಾನಾದ ಖಾಜಾ ಬಂದೇ ನವಾಸರವರು, ಅವರು ಕೂಡ ಬೇರೆ ಬೇರೆ ದೇಶಗಳಿಂದ ಬಂದವರು. ಈ ಹಾವೇರಿ ಜಿಲ್ಲೆಗೆ ಆಧ್ಯಾತ್ಮಿಕ ನೇತೃತ್ವವನ್ನು ಕೊಡುತ್ತಿರುವ ಹಾನಗಲ್ ಶರೀಫ್ನಲ್ಲಿರುವ ಮಹಾನರಾದ ಹಾನಗಲ್ ಮೊಹಮ್ಮದ್ ಶಾ ಮಕಬೂಲ್ ಶಾ ಕಾದರಿ ಕಾಶ್ಮೀರಿ ಅವರ ಚರಿತ್ರೆಯನ್ನು ತೆಗೆದು ನೋಡುವಾಗ ಕಾಶ್ಮೀರ ಎಂಬ ಕರ್ನಾಟಕ ಭಾರತದ ನಂದನವನ ಎಂದು ಕರೆಯಲ್ಪಡುವ ಭಾರತದ ಮೂಲೆಯಲ್ಲಿರುವ ಆ ಕಡೆಗಳಿಂದ ಇಲ್ಲಿಗೆ ಬಂದದ್ದು ಇಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾಗಿ ಅಲ್ಲ, ಇಲ್ಲಿ ಮನೆ ಕಟ್ಟಲಿಕ್ಕೆ ಬೇಕಾಗಿ ಅಲ್ಲ, ಇಲ್ಲಿ ಬಂದು ಸಂಪತ್ತು ಮಾಡಲಿಕ್ಕೆ ಬೇಕಾಗಿ ಅಲ್ಲ, ಬದಲಾಗಿ ಇಲ್ಲಿನ ಜನರಿಗೆ ದೀನ್ ಕಲಿಸಬೇಕು. ನೀವು ನೋಡಿರಿ, ಇಂದು ಕರ್ನಾಟಕದಲ್ಲಿ ಅಹ್ಲ್ ಸುನ್ನತ್ ವಲ್ ಜಮಾಅತ್ ಇಷ್ಟೊಂದು ಗಟ್ಟಿಯಾಗಿರುವ ಒಂದು ಜಿಲ್ಲೆ ಖಂಡಿತವಾಗಿಯೂ ಹಾವೇರಿ ಜಿಲ್ಲೆ, ಸಂಶಯವೇ ಇಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಮಹಾನರಾದ ಹಾನಗಲ್ನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಕ್ಬೂಲ್ ಶಾ ಕದರಿ ಕಾಶ್ಮೀರಿ ರಬಿಯಲ್ಲಾ ಖಾನ್ಹೂರವರಾಗಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಅವರ ಆಧ್ಯಾತ್ಮಿಕವಾದ ನೇತೃತ್ವ ತುಂಬಾ ವರ್ಷವೇನಾಗಿಲ್ಲ, ಇಲ್ಲಿನ ವಯಸ್ಸಾದ ಜನರು ಅವರ ಕುಟುಂಬವನ್ನು ಕಂಡಿದ್ದಾರೆ, ಅವರ ಮಕ್ಕಳನ್ನು ಮರಿಮಕ್ಕಳು ಅವರ ಕುಟುಂಬವನ್ನು ಅವರು ಕಂಡವರಾಗಿದ್ದಾರೆ. ಮಾತ್ರವಲ್ಲ, ಅವರ ಕುಟುಂಬವನ್ನು ಮಾಡುವಂತಹ ಭಾಗ್ಯ ನಮ್ಮ ಊರಿನಲ್ಲಿರುವ ಅಜ್ಜಂದಿರಿಗೆ, ಮುತ್ತಂಜ ಅಜ್ಜಂದಿರಿಗೆ ಸಿಕ್ಕಿದೆ. ಅಲ್ಲಿಗೆ ಹೋದರೆ ಅಲ್ಲಿ ಕಾಣುತ್ತಾ ಇದೆ ಮಹಾನರಾದ ಮಕಬೂಲ್ ಶಾ ಕದರಿ ಕಾಶ್ಮೀರಿ ಯಾರಾಗಿದ್ದಾರೆ ಎಂಬುದು ಅಲ್ಲಿನ ಗೋಡೆಗಳಲ್ಲಿ ಕೆತ್ತಲಾಗಿದೆ. ಅವರ ಕುಟುಂಬ ಪರಂಪರೆ, ಅವರ ತಂದೆಯ ತಂದೆ, ತಂದೆ ತಂದೆ ಎಂದು ಹೋಗುವ ಸೈಯದ್ ಪರಂಪರೆ, ಹುಜೂರಿ ಖಾನ್ದಾನ್ ಹೇಗಿದೆ, ಅವರ ತಂದೆ ಯಾರು, ಅವರ ತಂದೆಯ ತಂದೆ ಯಾರು, ಅವರ ತಂದೆಯ ತಂದೆಯ ತಂದೆ ಯಾರು, ಈ ರೀತಿ ಮಹಾನರಾದ ಮದೀನಾದ ತಾಜಿದಾರ್ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ ಮುಟ್ಟುವ ಒಂದು ಸುಂದರವಾದ ಪರಂಪರೆ ಅಲ್ಲಿ ಇಂದು ಕೂಡ ಹಾನಗಲ್ ಶರೀಫ್ನಲ್ಲಿ ಕೆತ್ತಿದ್ದು ನಮಗೆ ಕಾಣಲು ಸಾಧ್ಯವಾಗುತ್ತಾ ಇದೆ. ಮಾತ್ರವಲ್ಲ, ಅವರ ಉಸ್ತಾದ್, ಅವರ ಗುರು ಯಾರು, ಅವರ ಹಜರತ್ ಯಾರು, ಅವರ ಹಜರತ್ ಯಾರು, ಈ ರೀತಿ ಅವರ ಗುರುಗಳ ಪರಂಪರೆ ಮಹಾನರಾದ ಮದೀನಾದ ತಾಜಿದಾರ್ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮುಟ್ಟುವ ಒಂದು ಸುಂದರವಾದ ಪರಂಪರೆ ಅಲ್ಲಿ ಇಂದು ಕೂಡ ಅಲ್ಲಿ ಕೆತ್ತಿದ್ದು ನಮಗೆ ಕಾಣಲು ಸಾಧ್ಯವಾಗುತ್ತಾ ಇದೆ. ಮಾತ್ರವಲ್ಲ, ಅಲ್ಲಿ ಬರೆಯಲಾಗಿದೆ ಶಮ್ಸುಲ್ ಉಲಮಾ ಮಹಾನರಾದ ಮಕಬೂಲ್ ಶಾ ಕಾದರಿ ಕಾಶ್ಮೀರಿಯ ಕುರಿತು ಅಂದಿರುವ ಎಲ್ಲ ಉಲಮಾಗಳು ಕರೆದದ್ದು ಶಮ್ಸುಲ್ ಉಲಮಾ ಎಂದಾಗಿತ್ತು. ಅಂದರೆ ಅವರು ಇಲ್ಲಿರುವ ಎಲ್ಲ ಆಲಿಮ್ಗಳ ಸೂರ್ಯ ಇದ್ದಂತೆಯಾಗಿದ್ದಾರೆ ಎಂಬ ಅಷ್ಟೊಂದು ದೊಡ್ಡ ಪವರ್, ದೊಡ್ಡ ಆಲಿಮ್ ಆಗಿದ್ದರು ಮಕಬೂಲ್ ಶಾ ಕಾದರಿ ಕಾಶ್ಮೀರಿಯವರು. ಅವರ ಕ್ಯಾರಿಯರ್ನಿಂದ ಎಷ್ಟೊಂದು ಜನರು ಅಹ್ಲ್ ಸುನ್ನತ್ ವಲ್ ಜಮಾಅತ್ಗೆ ಬಂದರು, ಎಷ್ಟೊಂದು ಜನರು ಈ ವಿಶುದ್ಧ ಇಸ್ಲಾಮಿನ ಬಗ್ಗೆ ಕಲಿತುಕೊಂಡರು, ಅರಿತುಕೊಂಡರು, ಇತ್ತಗಡೆ ಬಂದರು ಎಂಬುದನ್ನು ನಮಗೆ ಚರಿತ್ರೆಯಲ್ಲಿ ಕಾಣಲು ಸಾಧ್ಯವಾಗುತ್ತಾ ಇದೆ. ಅವರು ತಂದುವಂತಹ ದೀನ್, ಅವರು ಅಷ್ಟೊಂದು ಕಷ್ಟಪಟ್ಟು ದೂರ ದೂರದ ಊರುಗಳಿಂದ ಇಲ್ಲಿಗೆ ಬಂದು ಈ ದೊಡ್ಡ ಒಂದು ಸಭೆ, ಈ ದೊಡ್ಡ ಈ ಜನರಿಗೆ ಅಹಲಿಸಿದ ಭೋಜನ ಮಾತನ್ನು ಕಲಿಸಿಕೊಟ್ಟಿರುವಾಗ ಇನ್ನು ನಾವು ಅದನ್ನು ಅದೇ ರೀತಿ ಆ ಬೆಳಕನ್ನು ನಂದದ ರೀತಿಯಲ್ಲಿ ಬೆಳಕನ್ನು ರೀತಿಯಲ್ಲಿ ಅದನ್ನು ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ಇಲ್ಲಿ ಅಹಲ್ ಸುನ್ನತ್ ವಲ್ ಜಮಾಅತ್ ಬಾಕಿಯಾಗಬೇಕು. ಒಂದು ಕಡೆಯಲ್ಲಿ ತಬಲೀಗಿನವನು ಹಳ್ಳಿ ಹಳ್ಳಿಗಳ ಗಲ್ಲಿ ಗಲ್ಲಿಗೆ ನುಗ್ಗುತ್ತಿದ್ದಾರೆ.
ಕಾಣಿ ಇನ್ನೊಂದು ಕಡೆಯಲ್ಲಿ ಇಡೀ ಜಗತ್ತಿನ ಎಲ್ಲರೂ ಕೂಡ ಕಾಫಿರ ಎಂದು ಕರೆದಿರುವಂತಹ ಆದಿಯಾನಿಗಳು ನಮ್ಮ ಹಳ್ಳಿ ಹಳ್ಳಿಗಳನ್ನು ಗಲ್ಲಿ ಗಲ್ಲಿಗಳನ್ನು ಮರಳುಗೊಳಿಸುತ್ತಿದ್ದಾರೆ. ನಮ್ಮ ಚಿಕ್ಕ ಪುಟ್ಟ ಮುತಾನಿ ಮಕ್ಕಳಂತೆ ಮಾತ್ರವಲ್ಲ ವೃದ್ಧರಾದ ಜನರು ಒಳ್ಳೆ ಒಳ್ಳೆ ಯುವಕರು ಇವರ ಗಡ್ಡವನ್ನು ಕಂಡು ಇವರ ತೊಪ್ಪಿಯನ್ನು ಕಂಡು ಇವರ ಮಸೀದಿಯನ್ನು ಕಂಡು ಇವರ ಬಿರಿಯಾನಿಯನ್ನು ಕಂಡು ಕೆಲವೊಮ್ಮೆ ಮೋಸ ಹೋಗುತ್ತಿದ್ದಾರೆ. ಅವರ ಈಮಾನ್ ನಾಶವಾಗುತ್ತಾ ಇದೆ. ಈ ರೀತಿ ನಾಶವಾಗಿ ಹೋದರೆ ಇಲ್ಲಿ ಈಮಾನ್ ಇರುವ ಜನರಲ್ಲಿಕ್ಕಿಲ್ಲ. ನಮ್ಮ ಮುಗ್ಧರಾದ ಜನರು ಮುಗ್ಧರಾದ ಯುವಕರು ಅವರಿಗೆ ಕುರ್ಆನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅವರಿಗೆ ಹದೀಸುಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅವರಿಗೆ ಪೂರ್ವಿಕರಾದ ಪ್ರವಾದಿಗಳ ಚರಿತ್ರವರಿಗೆ ಗೊತ್ತಿಲ್ಲ, ಅವಲಿಯಾಗಳ ಚರಿತ್ರವರಿಗೆ ಗೊತ್ತಿಲ್ಲ. ಇಂತಹ ಕೆಲವು ಗಡ್ಡದಾರಿಗಳು ಬಂದು ಮೋಸ ಮಾಡುವಾಗ ಅವರ ಮೋಸದ ಬಳೆಯಲ್ಲಿ ಬಿದ್ದು ಸಿಲುಕಿ ಈಮಾನ್ ನಷ್ಟವಾಗುತ್ತಿರುವಾಗ ಈಮಾನ್ದಾರಿಗಳೇ ಚಿಂತಿಸಬೇಕು. ಅಂತಹ ಕೆಲವು ಗಡ್ಡದಾರಿಗಳ ಅಂತಹ ಕೆಲವು ತಪ್ಪಿದಾರಿಗಳ ಹಿಂದೆ ಹೋಗಿ ಈಮಾನ್ ಕಬಳಿಸುವ ಈಮಾನ್ ನಾಶ ಹೊಂದುವಂತಹ ಜನರು ನಾವಾಗಲಿಕ್ಕೆ ಬಾರದು. ಅದಕ್ಕೆ ಬೇಕಾಗಿ ಇಲ್ಲಿ SSF ಎಂಬ ಒಂದು ಸುಂದರವಾದ ಸಂಘಟನೆಯನ್ನು ನಮ್ಮ ಉಲಮಾಗಳು 40 ವರ್ಷಗಳ ಹಿಂದೆ ಕೇರಳದಲ್ಲಿ ಹುಟ್ಟಿ ಹಾಕಿದರು. ಅಲ್ಹಮ್ದುಲಿಲ್ಲಾಹ್ ಇಂದು ಕೇರಳದಲ್ಲಿ ಎಲ್ಲವೂ ಕೂಡ SSF-ನ ಕೈಯಲ್ಲಿದೆ. SSF-ನ 40ನೇ ವಾರ್ಷಿಕ ದೊಡ್ಡ ಒಂದು ಸಮ್ಮೇಳನ, ಸಿನ್ನಿ ಸ್ಟೂಡೆಂಟ್ ಫೆಡರೇಷನ್ ದೊಡ್ಡ ಒಂದು ಸಮ್ಮೇಳನ 40ನೇ ವಾರ್ಷಿಕ ನಡೆಯುವಾಗ ಸುಮಾರು 5-6 ಲಕ್ಷದಷ್ಟು ಜನರು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವಾಗ ಆ ಸಮ್ಮೇಳನವನ್ನು ಉದ್ಘಾಟನೆ ಮಾಡುತ್ತಾ ಕೇರಳದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆ ದೊಡ್ಡ ಫಂಕ್ಷನ್ ಅನ್ನು ಉದ್ಘಾಟನೆ ಮಾಡುತ್ತಾರೆ. ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡಿ ಹೇಳಿದಂತಹ ಮಾತು, ನಾನು 90 ವರ್ಷವಾಯಿತು ಕೇರಳೀಯ ಚರಿತ್ರೆಯನ್ನು ಕಲಿಯುತ್ತಿದ್ದೇನೆ, ಕೇರಳೀಯರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡುತ್ತಿದ್ದೇನೆ, ಕೇರಳದ ಚರಿತ್ರೆಯಲ್ಲಿ ಇಷ್ಟೊಂದು ಶಿಸ್ತುಬದ್ಧರಾದ ಯುವಕರಿರುವ ಒಂದು ತಂಡವನ್ನು ಸಮರ್ಪಿಸಲು ಅದು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ಗೆ ಮಾತ್ರವೇ ಸಾಧ್ಯವಾಗಿದೆ ಎಂದು ಕೇರಳದ ಮುಖ್ಯಮಂತ್ರಿ ಹೇಳಿದರು. ಕೇವಲ ಶಾಸಕರಲ್ಲ, ಯಾವುದು ಮಂತ್ರಿಗಳಲ್ಲ, ಕೇರಳದ ಮುಖ್ಯಮಂತ್ರಿಯ ಬಾಯಿಗಳಿಂದ ಬಂದಂತಹ ವಿಷಯಗಳಾಗಿವೆ ಈ ನಾನು ಹೇಳುತ್ತಿರುವುದು. ಅಲ್ಲಿ ಸುಮಾರು 5-6 ಲಕ್ಷದಷ್ಟು ಬರುವ ಜನರು ಕೇರಳದ ಎರ್ನಾಕುಳಂನಲ್ಲಿರುವ ದೊಡ್ಡ ಮೈದಾನದಲ್ಲಿ ದೊಡ್ಡ ಮೈದಾನದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಅವರು ಹೇಳಿದರು. ಆತ್ಮೀಯ ಸಹೋದರರೇ, SSF-ನ ಚರಿತ್ರೆಯನ್ನು ತೆಗೆದು ನೋಡುವಾಗ ಯಾವತ್ತೂ ಕೂಡ ಎಲ್ಲಾ ರಾಜಕಾರಣಿಗಳು ಎಲ್ಲಾ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಕೂಡ ಹೊಗಳಿಕೆಯ ಮಾತುಗಳನ್ನಲ್ಲದೆ ಯಾವ ಒಂದು ಮಾತುಗಳನ್ನು ಕೂಡ ಎಷ್ಟರವರೆಗೆ ಬೇಡದ ಮಾತುಗಳನ್ನಾಡಿಲ್ಲ. ಕಾರಣ SSF ಎಂಬುದು ಇಲ್ಲಿ ನೈಜವಾದ ಇಸ್ಲಾಮನ್ನು ಕಲಿಸುತ್ತಾ ಇದೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ತೋರಿಸಿಕೊಟ್ಟ ಶಾಂತಿಯ ಸಂದೇಶಗಳೇನು ಅದಾಗಿದೆ SSF ಇಲ್ಲಿ ಕಲಿಸುತ್ತಿರುವುದು. ಪ್ರತಿಯೊಬ್ಬರೂ ಕೂಡ ಸಹಾಯ ಮಾಡಬೇಕು. ಅವನು ಹಿಂದೂವಾಗಿರಲಿ, ಮುಸ್ಲಿಮನಾಗಿರಲಿ, ಕ್ರೈಸ್ತನಾಗಿರಲಿ, ಜೈನನಾಗಿರಲಿ, ಬೌದ್ಧನಾಗಿರಲಿ, ಪಾರಸಿಯನಾಗಿರಲಿ, ಯಾವುದೇ ಧರ್ಮ, ಜಾತಿ, ಪಂಗಡ, ಕುಲ, ಗೋತ್ರ, ವಂಶ, ವರ್ಣ, ಪಕ್ಷ, ಪಂಥಗಳಿರಲಿ, ಎಲ್ಲರನ್ನೂ ಕೂಡ ಗೌರವಿಸಬೇಕು, ಎಲ್ಲರನ್ನೂ ಕೂಡ ಪ್ರೀತಿಸಬೇಕು ಎಂಬ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತತ್ವ ನೀವು ಕಲಿತಿದ್ದೀರಾ? ಮೊಹಮ್ಮದ್ ಪೈಗಂಬರ್ರವರ ಚರಿತ್ರೆ ವಿಶುದ್ಧ ಹದೀಸುಗಳು ತೆಗೆದು ನೋಡುವಾಗ ಕಾಣುತ್ತಾ ಇದೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿವಸ ನಡೆದುಕೊಂಡು ಒಂದು ತನ್ನ ಶಿಷ್ಯಂದಿರಿಗೆ ಕ್ರಾಸ್ ತೆಗೆಯುತ್ತಿದ್ದ ಸಂದರ್ಭದಲ್ಲಿ ಒಂದು ಯಹೂದಿಯನ ಶವವನ್ನು ತೆಗೆದುಕೊಂಡು ಹೋಗುವುದನ್ನು ಕಾಣುತ್ತಾರೆ. ಮುಸ್ಲಿಮನ ಶವವಲ್ಲ, ಒಬ್ಬ ಯಹೂದಿಯನಾದ ಅನ್ಯ ಧರ್ಮೀಯನಾದ ಒಬ್ಬ ವ್ಯಕ್ತಿಯ ಶವವನ್ನು ತೆಗೆದುಕೊಂಡು ಹೋಗುವುದನ್ನು ಕಂಡಾಗ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದ್ದು ನಿಂತು ಗೌರವಿಸುತ್ತಾರೆ. ಆ ಸಂದರ್ಭದಲ್ಲಿ ಶಿಷ್ಯಂದಿರು ಕೇಳುತ್ತಾರೆ, ಓ ಮೊಹಮ್ಮದ್ ಪೈಗಂಬರ್ರವರೇ, ತಾವ್ಯಾಕೆ ಎದ್ದು ನಿಂತು ಗೌರವಿಸುತ್ತೀರಿ? ಅದೊಬ್ಬ ಮುಸ್ಲಿಮನ ಶವವಲ್ಲ, ಅದು ಅನ್ಯ ಧರ್ಮೀಯನ ಶವವಾಗಿದೆ ಎಂದು ಹೇಳುವಾಗ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಮಾತು, ಅವನು ಯಾವ ಧರ್ಮದವನಾಗಿರಲಿ, ಅವನು ಯಾವ ಜಾತಿಯವನಾಗಿರಲಿ, ಯಾವುದೇ ಪಂಗಡವನಾಗಿರಲಿ, ಅವನೊಬ್ಬ ಮನುಷ್ಯನಲ್ಲವೇ, ಅವನೊಬ್ಬ ಮನುಷ್ಯನಲ್ಲವೇ ಎಂಬ ಮಾನವೀಯತೆಯ ಮಹೋನ್ನತವಾದ ಮಾದರಿಯನ್ನಾಗಿದೆ ಮಹಾನರಾದ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕಲಿಸಿಕೊಟ್ಟದ್ದು. ಕೇವಲ ಶಾಂತಿಯ ಸಂದೇಶಗಳು ಕಲಿಸಿತ್ತು ಮಾತ್ರವಲ್ಲ, ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿತ್ತು.
ತೋರಿಸಿಕೊಟ್ಟಾಂ. ಒಂದು ಜಗತ್ತಿನ ಅತ್ಯಂತ ದೊಡ್ಡ ಮಾನವ ಸಹಾಬಿಯಾಗಿದ್ದಾರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಲಿಸಿಕೊಟ್ಟಾಂ ಶಾಂತಿಯ ಸಂದೇಶಗಳು, ಸೌಹಾರ್ದಯುತವಾದ ಸಂದೇಶಗಳು ಇಲ್ಲಿ ಎಸ್ಎಸ್ಎಫ್ ಸಾರುವಾಗ ಕೇರಳದಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಮಾತ್ರವಲ್ಲ, ತಮಿಳುನಾಡಿನಲ್ಲಿ ಮಾತ್ರವಲ್ಲ, ಗೋವಾದಿಂದಲೂ ಗುಜರಾತಿನಿಂದಲೂ ಜನರು ಬಂದರು. ನಮ್ಮ ಊರಿನಲ್ಲೂ ಕೂಡ ಎಸ್ಎಸ್ಎಫ್ ಮಾಡಬೇಕು, ಕೇರಳೀಯರಾದ ಉಳಮಾಗಳು ಪರ್ಮಿಷನ್ ಕೊಡಬೇಕು ಎಂದು ಗೋವಾದವರು ಬಂದಾಗ, ಗುಜರಾತಿನವರು ಬಂದಾಗ, ಪಶ್ಚಿಮ ಬಂಗಾಳದವರು ಬಂದಾಗ, ಅಲ್ಹಮ್ದುಲಿಲ್ಲಾಹ್ ಇಂದು ಎಸ್ಎಸ್ಎಫ್ನ ಒಂದು ಅನೇಕಾರು ಶಾಖೆಗಳು ಗುಜರಾತಿನಲ್ಲಿ ಬೆಳೆಯುತ್ತಾ ಇದೆ, ಗೋವಾದಲ್ಲಿ ಬೆಳೆದಾಗಿದೆ, ಪಶ್ಚಿಮ ಬಂಗಾಳದಲ್ಲಿ ಸುಮಾರು 200 ಬರುವಂತಹ ಯೂನಿಟ್ಗಳು ನಮ್ಮ ಎಸ್ಎಸ್ಎಫ್ಗೆ ಬಂದಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇನ್ಶಾಅಲ್ಲಾಹ್ ಅಹ್ಲು ಸುನ್ನತ್ ವಲ್ ಜಮಾಅತ್ನ ಪತಾಕೆ ಎಸ್ಎಸ್ಎಫ್ನ ಅಂಡರ್ನಲ್ಲಿ ನಮಗೆ ಹಾರಿಸಬೇಕಾಗಿದೆ. ಅದರ ಪ್ರಯತ್ನಗಳಾಗಿವೆ ಈ ಸವಣೂರ್, ಈ ಕಡೆ ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ಮಾಡುತ್ತಿರುವುದು. ಎಸ್ಎಸ್ಎಫ್ ಕರ್ನಾಟಕದಲ್ಲಿ 25 ವರ್ಷವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದೆ. 25ನೇ ವಾರ್ಷಿಕ ನಾವು ಇದೇ ಬರುವ ನವೆಂಬರ್ ತಿಂಗಳ 25, 26, 27 ತಾರೀಕುಗಳಲ್ಲಿ ಬೆಂಗಳೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಾಗ ಇಡೀ ಬೆಂಗಳೂರಿನ ಚರಿತ್ರೆಯಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಲಿರುವ ಆ ಒಂದು ದೊಡ್ಡ ಸಿಲ್ವರ್ ಜೂಬಿಲಿ ಸಮ್ಮೇಳನ ಮಾಡುವಾಗ ಕೇವಲ ಒಂದು ಸಮ್ಮೇಳನ ಮಾತ್ರವಲ್ಲ, ಉದ್ಘಾಟನೆ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ಎಫ್ನ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದರು 25 ಯೋಜನೆಗಳು. ಯಾವ ಯೋಜನೆ? ಚಿಕ್ಕ ಯೋಜನೆಗಳಲ್ಲ. 25ನ ವಾರ್ಷಿಕ ಸಮಾರೋಪವಾಗುವಾಗ ಈ ಒಂದು ವರ್ಷದಲ್ಲಿ 25 ಮದ್ರಸಗಳ ನಿರ್ಮಾಣವಾಗಬೇಕು, 25 ಮಸೀದಿ ನಿರ್ಮಾಣ ಮಾಡಬೇಕು, 25,000 ಕಾರ್ಯಕರ್ತರಿಂದ ವರದಕ್ಷಿಣೆಯನ್ನು ತೆಗೆಯಲ್ಲ ಎಂಬ ಪ್ರತಿಜ್ಞೆ ಅವರಿಂದ ಮಾಡಿಸಬೇಕು. ಈ ರೀತಿ ಮಾತ್ರವಲ್ಲ, ಅತ್ಯಂತ ಕಡುಬಡವರಾದ ಜನರಿಗೆ 25 ಮನೆ ನಿರ್ಮಾಣ ಮಾತ್ರವಲ್ಲ, ಕೆಲವು ಹಳ್ಳಿಗಳಿಗೆ ಹೋದರೆ ಅಲ್ಲಿ ಶೌಚಾಲಯಗಳಿಲ್ಲ, ಅತ್ಯಂತ ದಾರುಣವಾದ ಅವಸ್ಥೆ ಹಳ್ಳಿಗಳಲ್ಲಿ ನಾವು ಕೇಳುತ್ತಾ ಇದ್ದೇವೆ. ಅಂತಹ ಹಳ್ಳಿಗಳನ್ನು ಹುಡುಕಿ ಸಂದರ್ಶಿಸಿ 25 ಹಳ್ಳಿಗಳಿಗೆ ಅತ್ಯಂತ ಕಡು ಬಡತನದಿಂದಿರುವಂತಹ ಹಳ್ಳಿಗಳಿಗೆ 25 ಶೌಚಾಲಯಗಳು. ಈ ರೀತಿ ಕರ್ನಾಟಕದಾದ್ಯಂತ ಒಂದು ದೊಡ್ಡ ಕ್ರಾಂತಿಯನ್ನು, ಒಂದು ಜನಜಾಗೃತಿಯನ್ನು ಎಸ್ಎಸ್ಎಫ್ ಇಲ್ಲಿ ಮಾಡುತ್ತಾ ಇದೆ. ಆತ್ಮೀಯ ಸಹೋದರರೇ, ಅಹ್ಲು ಸುನ್ನತ್ ವಲ್ ಜಮಾಅತ್ ಈ ಕರ್ನಾಟಕದ ಮಣ್ಣಿನಲ್ಲಿ ಬೆಳೆಯಲು ಎಲ್ಲಾ ರೀತಿಯಲ್ಲೂ ಕೂಡ ಇಲ್ಲಿ ಎಸ್ಎಸ್ಎಫ್ ಶ್ರಮಿಸುತ್ತಾ ಇದೆ. ಅಲ್ಹಮ್ದುಲಿಲ್ಲಾಹ್ 7-8 ವರ್ಷಗಳಾಯಿತು. ಇಲ್ಲಿನ ಅನೇಕಾರು ಜಿಲ್ಲೆಗಳು, ಈ ಹಾವೇರಿ ಜಿಲ್ಲೆ, ಬಳ್ಳಾರಿ, ಗದಗ ಮಾತ್ರವಲ್ಲ, ಕೊಪ್ಪಳ, ರಾಯಚೂರಿನಿಂದ ಹಿಡಿದು ದಾವಣಗೆರೆಯಿಂದ ಆರಂಭಿಸಿ ಅನೇಕಾರು ಜಿಲ್ಲೆಗಳು, 7-8 ಜಿಲ್ಲೆಗಳು ಈಗ ನಮ್ಮ ಎಸ್ಎಸ್ಎಫ್ನ ಯುವಕರು ಸಕ್ರಿಯರಾಗಿದ್ದಾರೆ. ರಂಜಾನ್ ತಿಂಗಳ ಬಿಡುವಿನಲ್ಲಿ ಒಂದೊಂದು ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿ ಒಂದು ತಿಂಗಳು ಸಂಪೂರ್ಣವಾಗಿ ಯಾವುದೇ ವೇತನವನ್ನು ಪಡೆಯದೆ, 5 ಪೈಸೆಯನ್ನು ಕೇಳದೆ ಅವರಿಗೆ ಉಚಿತವಾಗಿ ಕನ್ನಡದಲ್ಲಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಬಯಾನ್ ಮಾಡಿ ಅವರಿಗೆ ನಮಾಜ್ ಕಲಿಸಿ ಅವರ ಚಿಕ್ಕ ಪುಟ್ಟ ಮಕ್ಕಳನ್ನು ಮನೆ ಮನೆಗೆ ಹೋಗಿ ಕರೆಕೊಂಡು ಬಂದು ಅವರಿಗೆ ಶಿಸ್ತನ್ನು ಕಲಿಸಿ ಅವರಿಗೆ ಅಹ್ಲು ಸುನ್ನತ್ ವಲ್ ಜಮಾಅತ್ ಅನ್ನು ಕಲಿಸಿ ಅವರನ್ನು ಸುನ್ನತ್ ಜಮಾಅತ್ನ ಅಹ್ಲು ಸುನ್ನತ್ ವಲ್ ಜಮಾಅತ್ನ ನೈಜ ಪ್ರಜೆಗಳನ್ನಾಗಿಸುವಲ್ಲಿ ಎಸ್ಎಸ್ಎಫ್ ಶ್ರಮಿಸುತ್ತಾ ಇದೆ. ಇನ್ಶಾಅಲ್ಲಾಹ್ ಇದೇ ಬರುವ 28ನೇ ತಾರೀಕಿನಂದು ಈ 110 ಬರುವ ಅನೇಕಾರು ಆಲಿಮ್ಗಳು ಇಲ್ಲಿನ 7-8 ಜಿಲ್ಲೆಗೆ ಬರಲಿಕ್ಕಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹಳ್ಳಿಯಲ್ಲಿ ನಿಂತು ಅತ್ಯಂತ ಸುಂದರವಾದ ಕಾರ್ಯಾಚರಣೆ ಅಹ್ಲು ಸುನ್ನತ್ ವಲ್ ಜಮಾಅತ್ಗೆ ಬೇಕಾಗಿ ಇಲ್ಲಿನ ಅನೇಕಾರು ಹಳ್ಳಿಗಳಲ್ಲಿ ಎಷ್ಟೋ ಜನರು ಶರಾಬಿಗಳಾಗಿದ್ದಾರೆ. ಅವರಿಗೆ ಗೊತ್ತಿಲ್ಲ ಈ ಶರಾಬು ನಿಷಿದ್ಧ ಎಂದು. ಇಂದು ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ಅನಾಹುತಗಳಿಗೆ, ಎಲ್ಲ ಅನಾಚಾರಗಳಿಗೆ, ಎಲ್ಲ ಅಶ್ಲೀಲತೆಗಳಿಗೆ, ಎಲ್ಲ ಅಪಘಾತಗಳಿಗೆ, ಎಲ್ಲ ಅಕ್ರಮಗಳಿಗೆ, ಎಲ್ಲ ಅನಾಹುತಗಳಿಗೆ, ಎಲ್ಲ ಅನಾಗರಿಕ ಚಟುವಟಿಕೆಗಳಿಗೆ ಮುಖ್ಯವಾದ ಕಾರಣ ಅದು ಶರಾಬಾಗಿದೆ. ಇಲ್ಲಿ ನಡೆಯುತ್ತಿರುವ 75% ಬರುವ ಅಪಘಾತಗಳಿಗೆ ಕಾರಣ ಅದು ಶರಾಬಾಗಿದೆ. ಮಾತ್ರವಲ್ಲ ಇಲ್ಲಿ ನಡೆಯುತ್ತಿರುವಂತಹ ತೊಲಾಕ್ಗಳು, ವಿವಾಹ ವಿಚ್ಛೇದನಗಳು, ಕುಟುಂಬ ಕಲಹಗಳು ಎಲ್ಲವೂ ಕಾರಣ ಶರಾಬಾಗಿದೆ.
ಮಾತ್ರವಲ್ಲ, ನೀವು ನೋಡಿರಿ ನಮ್ಮ ಊರಿನ ಜನರು ಅತ್ಯಂತ ಬಡವರಾಗಿದ್ದಾರೆ. ಭಾರತ ಸ್ವತಂತ್ರವಾಗಿ 65-70 ವರ್ಷದಷ್ಟು ಇತಿಹಾಸವಿದ್ದರೂ ಕೂಡ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರವಾಗಿ ಮೆರೆಯಬೇಕಾದ ಭಾರತ ಇಂದು ಬಡತನದ ಸಾಲಿನಲ್ಲಿ ಸೇರುತ್ತಾ ಇದೆ. ಇಲ್ಲಿನ 50% ಬರುವ ಜನರು ಒಪ್ಪತ್ತಿನ ಗಂಜಿಗೆ ಕೂಡ ಗತಿಯಿಲ್ಲದೆ ಬಡತನದ ಬೆಂಕಿಯಲ್ಲಿ ಬೆಂದು ಬಸಿಯೊಳಿಯುತ್ತಿದ್ದಾರೆ. ಇದಕ್ಕೇನು ಕಾರಣ? ನೀವು ನೋಡಿರಿ ಭಾರತದಷ್ಟು ದುಡಿಯುವಂತಹ ರೈತರು ಜಗತ್ತಿನಲ್ಲಿ ಬೇರೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇಷ್ಟೊಂದು ಕೃಷಿ ಭೂಮಿಯಲ್ಲಿ ದುಡಿಯುವ ದನಗಳಿಗಿಂತಲೂ ಜಾಸ್ತಿಯಾಗಿ ದುಡಿಯುವಂತಹ ದುಡಿಮೆ ಇರುವಂತಹ ಜನರು ಈ ಭಾರತ ದೇಶದಲ್ಲಿದ್ದಾರೆ. ಆದರೂ ಕೂಡ ಭಾರತವೆಂದು ಅತ್ಯಂತ ದೊಡ್ಡ ಕಷ್ಟದಲ್ಲಿರಲಿಕ್ಕಿರುವ ಕಾರಣ ಈ ಶರಾಬಾಗಿದೆ ಎಂಬುದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಕಾರಣ ದಿವಸಕ್ಕೆ 100 ರೂಪಾಯಿಯನ್ನು ದುಡಿಯುವಂತಹ ಒಬ್ಬ ಕೃಷಿಕ, ಒಬ್ಬ ಶ್ರಮಿಕ, ಅವನು ದಿನಕ್ಕೆ 100 ರೂಪಾಯಿಯನ್ನು ದುಡಿದು 70 ರೂಪಾಯಿಯನ್ನು ಶರಾಬು ಅಂಗಡಿಗೆ ಕೊಡುತ್ತಿದ್ದಾನೆ. ಬಾಕಿ ಇರುವ 30 ರೂಪಾಯಿಗಳಾಗಿವೆ ಇವನ ಮಕ್ಕಳಿಗೆ ಶಿಕ್ಷಣಕ್ಕೆ ಕೊಡುತ್ತಿರುವುದು, ಇವನಿಗೆ ಹೆಂಡತಿಗೆ ಇರುವ ವಸ್ತ್ರವನ್ನು ತೆಗೆದು ಕೊಡುತ್ತಿರುವುದು, ಇವನ ಕುಟುಂಬಕ್ಕಿರುವಂತಹ ನೀರಿನ ಬಿಲ್ ಆಗಿರಲಿ, ಕರೆಂಟಿನ ಬಿಲ್ ಆಗಿರಲಿ, ಅಥವಾ ಊಟ ಮಾಡಲಿಕ್ಕಿರಲಿ, ಬಾಕಿ ಎಲ್ಲಾ ಖರ್ಚುಗಳು ಖಾಲಿ 30 ರೂಪಾಯಿಗಳಿಂದ ಬರಬೇಕು. 70 ರೂಪಾಯಿಗಳು ಶರಾಬು ಅಂಗಡಿಯವನ ಪಾಲಾಗುತ್ತಾ ಇದೆ. ಇದಾಗಿದೆ ಬಡತನಕ್ಕೆ ಅತ್ಯಂತ ದೊಡ್ಡ ಕಾರಣ. ಈ ಶರಾಬು ಇಲ್ಲಿ ಮುಕ್ತವಾಗಬೇಕು. ಶರಾಬು ಮುಕ್ತವಾದ ಪ್ರದೇಶ ಇಲ್ಲುಂಟಾದರೆ ಹಿಂದೂಗಳೊಂದಿಗೆ, ಮುಸ್ಲಿಂಗಳೊಂದಿಗೆ, ಕ್ರೈಸ್ತರೊಂದಿಗೆ, ಎಲ್ಲಾ ಧರ್ಮಗಳೊಂದಿಗೆ ಇದಾಗಿದೆ. ಒಂದು ಸುಂದರವಾದ ಸಮಾಜ ಇಲ್ಲಿ ಕಾಣಬೇಕು, ಒಂದು ಸುಂದರವಾದ ಒಂದು ಪ್ರಕೃತಿ ಇಲ್ಲಿ ನನಗೆ ಸೃಷ್ಟಿಯಾಗಬೇಕು. ಶರಾಬು ಇಲ್ಲಿಂದ ತೊಲಗಬೇಕಾಗಿದೆ, ಇಲ್ಲಿಂದ ಮದ್ಯಗಳು ತೊಲಗಬೇಕಾಗಿದೆ. ಇಂತಹ ಒಂದು ನಿಟ್ಟಿನಲ್ಲಿ ಶರಾಬು ಮುಕ್ತವಾದ ಪ್ರದೇಶವನ್ನು ಮಾಡಲಿಕ್ಕೆ ಬೇಕಾಗಿ SSF ನ ಯುವಕರು, SSF ನ ಆಲಿಮ್ಗಳು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಗಲ್ಲಿ ಗಲ್ಲಿಗಳಲ್ಲಿ ನಿಂತುಕೊಂಡು ಇವತ್ತು ಕೆಲಸ ಮಾಡುತ್ತಿದ್ದಾರೆ. ಅಲ್ಹಮ್ದುಲಿಲ್ಲಾ, 1000-1000ಕ್ಕೂ ಮಿಕ್ಕಂತಹ ಜನರು ಇಲ್ಲಿ SSF ನ ಕಾರಣದಿಂದ ಶರಾಬು ಬಿಟ್ಟಿದ್ದಾರೆ. ಬಕರೀದ್ ನಂತರ ಮುಂದುವರಿಸುವ ನಮಾಜಿಗೆ ಹೋಗಿ. ಅಸ್ಸಲಾಮು ಅಲೈಕುಂ.